ಕಾಂಗ್ರೆಸ್ ಏನು ಮಾತಾಡ್ತಾ ಇದ್ದಾರೆ ಸರ್ಕಾರದಿಂದ ಹಣ ಮೀಸಲಿಟ್ಟರು ಈ ದುಡ್ಡು ಯಾರಿಗೆ ತಲುಪಬೇಕು ಅವರಿಗೆ ತಲುಪ್ತಾ ಇಲ್ಲ ಒಂದು ಸುಮ್ಮನೆ ಕಾಟಾಚಾರಕ್ಕೆ ಸಾರ್ವಜನಿಕ ಸಭೆ ಮಾಡೋದು ಏನೋ ಮಾಡ್ತಾ ಇದ್ದೀವಿ ಅಂತಕಂತ ಒಂದು ಪ್ರಚಾರ ಮಾಡೋದು ಆದರೆ ಆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಲ್ಲಿ ಶಾಶ್ವತವಾದಂಥ ಪರಿಹಾರಗಳು ದೊರಕ್ತಾ ಇಲ್ಲ ಯಾವುದೇ ಸಮಾಜಗಳಿಗೂ ಬಡತನ ಅಂತಕ್ಕಂಥದ್ದು ಹಾಗೇ ಇದೆ ಇವತ್ತು ಮಹಿಳಾ ಕಲ್ಯಾಣ ಇಲಾಖೆ ಅಂತ ಇದೆ ಕಾಟಾಚಾರಿಕ ಇಲಾಖೆ ಇರೋದು ಕಾಟಾಚಾರದ ಇಲಾಖೆ ಮಕ್ಕಳ ಪೌಷ್ಟಿಕಾಂಶದ ಆಹಾರದಲ್ಲೂ ದುಡ್ಡು ತಿಂತಾರೆ ಮಹಿಳೆಯರ ಬದುಕಿಗೆ ಸಬಲೀಕರಣಕ್ಕೆ ಎಷ್ಟು ಮಟ್ಟಿಗೆ ಕಾರ್ಯಕ್ರಮ ಆ ಬಡ ಹೆಣ್ಣುಮಕ್ಕಳಿಗೆ ತಲುಪಿದೆ ಕರ್ನಾಟಕದಲ್ಲಿ ಲಕ್ಷಾಂತರ ಕುಟುಂಬದ ಹೆಣ್ಣುಮಕ್ಕಳ ಪರಿಸ್ಥಿತಿ ಆ ಬೀದಿ ಬದಿ ವ್ಯಾಪಾರಿಗಳ ಪರಿಸ್ಥಿತಿ ಇದನ್ನು ನೋಡೇ ಬಡ್ಡಿ ರಹಿತ 10,000 ರೂಪಾಯಿವರೆಗೆ ವಿತೌಟ್ ಸೆಕ್ಯೂರಿಟಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಪ್ರಾರಂಭ ಮಾಡಿದೆ 10,000 ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಕೊಡಲಿಕ್ಕೆ ಈ ಬಿ ಜೆ ಪಿ ಸರ್ಕಾರ ಬಂದು ತೆಗೆದಾಕಿದ್ರೆ ಅದನ್ನು ನಾನು ಬರೀ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ ನಾನು ಪ್ರತಿಯೊಂದು ಕುಟುಂಬಗಳ ಪರಿಸ್ಥಿತಿಗಳನ್ನು ಅವಲೋಕನ ಮಾಡೋನು ನಾನು